ಅದು ಯಾವ ಭಾವವೇ ನಿನ್ನದು? ಏನು ನಿನ್ನ ಭಂಗಿಯ ಅರ್ಥ? ದೇವಲೋಕಕ್ಕೆ ಭೂಮಿಯನ್ನು ಕರೆದೊಯ್ಯಲು ಆಹ್ವಾನಿಸುತ್ತಿರುವೆಯಾ? ಆ ಒಂದೇ ಕ್ಷಣದ ಸೌಂದರ್ಯ ದಿವ್ಯವಾಗಿದ್ದು ನೂರು ಯುಗಗಳಂತೆ ಅನಿಸುತ್ತವೆ. ಇಂಥ ನಿನ್ನ ಸ್ಥಿರವಾದ ಭಕ್ತಿ ಪ್ರೇಮಗಳನ್ನು ಚನ್ನಕೇಶವ ಬೇಡವೆನ್ನುತ್ತಾನೆಯೇ? Thank you.
ಸುಖೀ ಭಾವವಿದೇನೆ ಸಖಿ ನತ್ತನ ಸುಖೀ ಭಾವವಿದೇನೆ ದೇವಲೋಕವಾನೆ ಭಾವವಿದೇನೆ ದೇವಲೋಕವಾನೆ ದಿವಿಜರಮೋದಕ್ಕೆ ಭುವಿಯನೊಯ್ಯುವೆಯೇನೆ ದಿವಿಜರಮೋದಕ್ಕೆ ಭುವಿಯನೊಯ್ಯುವೆಯೇನೆ ಭಾವವಿದೇನೆ ಸಖಿ ನತ್ತನ ಸುಖಿ
ಪ್ರಣಯ ಕುಪಿತೆ. ತನ್ನ ಸನಿಹ ಬಾರದೇ ಇರುವ ಚನ್ನ ಕೇಶವನಿಂದಾಗಿ ಈಕೆ ವಿರಹ ತಪಿತೆಯಾಗಿದ್ದಾಳೆ, ಪ್ರಣಯ ಕುಪಿತೆಯಾಗಿದ್ದಾಳೆ. ದೀರ್ಘಕಾಲ ಕಾಯಿಸಿದ ಅವನು ಮರುಳನಲ್ಲವೇ, ದುರುಳನಲ್ಲವೇ? ಸರಸದಾಸೆಯನ್ನು ಕೆರಳಿಸಿ ಮರಳಿ ಬಾರದ ಅವನು ಮರ್ಯಾದಾ ಪುರುಷೋತ್ತಮನೇ ಎಂದು ತನ್ನಲ್ಲೇ ಕೊರಗುತ್ತಾಳೆ, ಮರುಗುತ್ತಾಳೆ. ಇದು ಅವನ ಕಪಟತನವೇ, ಕೃಪಣತನವೇ, ಕೋಪವೇ, ತಾಪವೇ? ಯಾವ ನೆವನದಿಂದ ಅವನು ಬಾರದೆ ಹೋದ? ಅಥವಾ ತನ್ನಿಂದೇನಾದರೂ ಆಯಿತೇ ಅಪರಾಧ ಎಂದು ಬಗೆ ಬಗೆಯಾಗಿ ಭಾವಿಸುತ್ತಾಳೆ. ಅಪರಾಧವೇನೋ ಪೋದನೇನೇ
ನಟನವಾಡಿದಳ್ ತರುಣಿ
ಕೀಶರುಷ್ಟೆ, ಈಕೆ ಕಪಿಕುಪಿತೆ. ಉಟ್ಟ ಸೀರೆಯನ್ನು ಕೋತಿಯೊಂದು ಎಳೆದಾಗ ಸಿಡಿಮಿಡಿಗೊಂಡ ಸುಮುಖಿ. ಆದರೆ ಆ ಮುನಿಸೂ ಒಂದು ಸೊಗಸು. ಅಂತಹ ರೋಷದೃಷ್ಟಿ ಸಾಕೆಂದು ಕೈಯಲ್ಲಿ ಹಿಡಿದ ಕೋಲನ್ನು ದೂರಕ್ಕೆ ಹಾಕೆಂದು ಹೇಳುವ ಕವಿ, ಅವಳ ಹುಡುಕಾಟದ ಹುಚ್ಚು ಶ್ರೀ ಚನ್ನಕೇಶವನಿಗೆ ತುಂಬಾ ಮೆಚ್ಚು ಎನ್ನುತ್ತಾರೆ. ಬಾಲಿಕೆಯು ತನ್ನ ಅಂತರಂಗವೆಂಬ ಸಮುದ್ರವನ್ನು ಮಂಥನ ಮಾಡಿ ಮಧುರ ಗಾನದಿಂದ ಅಮೃತವನ್ನು ಪಡೆಯುತ್ತಾಳೆ. ತನ್ನ ರೂಪ ಕಾಂತಿಗಳಿಂದ, ವೈಯಾರದಿಂದ, ತಾಳಮೇಳಗಳಿಂದ ಕೇಶವನ ಅನುಗ್ರಹ ಪಡೆಯುತ್ತಾಳೆ. ಕತ್ತಲೆಯ ಕಾಡಾದ ಈ ಜಗತ್ತಿಗೆ ನೀನು ದೀಪವಾಗಿ ದಾರಿ ತೋರಿ ಸವಿಯೂಟ ಕೊಟ್ಟಿರುವೆ. ಜೀವನಕ್ಕೆ ಉತ್ಸಾಹದಾಯಕಿಯೂ ಬಲದಾಯಕಿಯೂ ಆಗಿರುವೆ. ನೀನು ಕೇಶವನ ಅಂತರಂಗದಲ್ಲಿ ನೆಲೆಸಿರುವೆ ಎಂದು ಕವಿಯು ಶಿಲಾಬಾಲಿಕೆಗೆ ಆಶ್ವಾಸನವೀಯುತ್ತಾನೆ.
ಕಾಂತಂಗದೇನೇ ಕಾಂತಂಗಳು ಸಗೆ
ನಿನ್ನ ವೇಣುನಾದದಿಂದ ಎಲ್ಲರನ್ನೂ ದಿಗ್ಭ್ರಮೆಗೊಳಿಸುತ್ತಿರುವೆಯಾ? ಕೊಳಲು ನಾದದಿಂದ ನಮ್ಮನ್ನು ಮುಳುಗಿಸಿ ಪುನಃ ತೇಲಿಸುತ್ತೀಯೇ? ಹುತ್ತದಲ್ಲಿ ನಿದ್ರಿಸುವ ಹಾವಿನಂತೆ ಅಂತರಂಗದಲ್ಲಿರುವ ಭಾವಗಳನ್ನು ಕುಕ್ಕುವ ಕತ್ತಿಯಾಯಿತು ನಿನ್ನ ಗಾಯನ. ಚನ್ನಕೇಶವನು ಶ್ರೋತೃವಾಗಿ ನಿನ್ನನ್ನು ಒಲಿಯದಿರುವನೇ? ವಂಶಿ ವಿನೋದಿಯ ಕಂಸ ನಿಶೋದಿಯ
ಸೃಷ್ಟಿ ಕಥೆ ಕಟ್ಟು ಕಥೆ ವಿಲಯ ಕಥೆ ಬರಿಯ ಕಥೆ ಹುಟ್ಟು ಸಾವುಗಳೊಂದೇ ಪುರುಳಿನೆರಡು ದಿಶೆ ನಿತ್ಯ ಪರಿವರ್ತನೆಯೇ ಚೈತನ್ಯ ಸೋ